ಕರಿಮೆಣಸು, ಹಸಿ ಕೊಬ್ಬರಿ, ಹಾಲು, ರೈಸಿಗೆ ಬೇಕಾಗಿರುವ ಪದಾರ್ಥಗಳು. ನಾನು ಒಂದು ಗ್ಲಾಸಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದುರುದ್ರಾಗಿ ಮಾಡ್ಕೋಬೇಕು. ಆಲೂಗಡ್ಡೆ, ನಾನು ಎರಡು ಆಲೂಗಡ್ಡೆ ತಗೊಂಡು ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದೆರಡು ಸಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ, ನಾನು ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ, ನಾನು ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ತರಿ ತರಿಯಾಗಿ. ನೀವು ಬೇಕಂದರೆ ತುರಿದು ಇಟ್ಕೋಬೋದು. ಒಂದು ಸ್ವಲ್ಪ ಅಲ್ಲ, ಅಲ್ಲದ ಮೇಲೆ ಸಿಪ್ಪೆ ತೆಗೆದು ಈ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದು ಮೂರು ಲವಂಗ, ಒಂದೆರಡು ಏಲಕ್ಕಿ, ಒಂದು ಸ್ವಲ್ಪ ಕರಿಮೆಣಸು, ಒಂದು ಸ್ವಲ್ಪ ಕರಿಮೆಣಸನ್ನ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ತರಿ ತರಿಯಾಗಿ. ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಕರಿಬೇವು, ಶೇಂಗಾ ಬೀಜ, ಒಂದು ಸ್ವಲ್ಪ ಕೊತ್ತಂಬರಿ. ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಉಪ್ಪು, ಒಗ್ಗರಣೆಗೆ ಎಣ್ಣೆ. ನಾನು ಸ್ಟೌವ್ ಆನ್ ಮಾಡ್ಕೊಂಡು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಈಗ ಇವನ್ನ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಇವನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಕಲಿಸ್ಕೊಂತ ಸ್ವಲ್ಪ ಫ್ರೈ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ, ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಆಲೂಗಡ್ಡೆ ಲೈಟ್ ಬ್ರೌನ್ ಕಲರ್ ಬಂದಿದಾವಲ್ಲ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊಂತ. ಒಂದು ನಿಮಿಷ ಆಗಿದೆ ಅಲ್ಲ, ಈಗ ಆಲೂಗಡ್ಡೆ ಫ್ರೈ ಆಗಿದ್ದಾವೆ. ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಲೂಗಡ್ಡೆಯನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ, ಈಗ ಇವನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ. ನಾನು ಸ್ಟೌವ್ ಆನ್ ಮಾಡ್ಕೊಂಡು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟ್ಪಟ ಅಂದಿದಾವಲ್ಲ, ಈಗ ಇದಕ್ಕೆ ಶೇಂಗಾ ಬೀಜ ಹಾಕೋಣ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ಚಕ್ಕ, ಲವಂಗ, ಏಲಕ್ಕಿ, ಕರಿಮೆಣಸು ಹಾಕೋಣ. ಚಕ್ಕ, ಲವಂಗ, ಕರಿಮೆಣಸು ಎಲ್ಲ ಸ್ವಲ್ಪ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕೋಣ. ಈಗ ಎಲ್ಲವೂ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲ, ಈಗ ಇದನ್ನು ಹಾಕೋಣ. ಅಲ್ಲ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದೆ ಅಲ್ಲ, ಈಗ ಇದಕ್ಕೆ
ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಈಗ ಇವನ್ನು ಹಾಕೋಣ. ಕರಿಬೇವು ಹಾಕೋಣ. ಉಳ್ಳಾಗಡ್ಡಿನ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಕಲಿಸ್ಕೊಂತ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಳ್ಳಾಗಡ್ಡಿ ಬೇಗ ಫ್ರೈ ಆಗ್ತವು, ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಳ್ಳಾಗಡ್ಡಿ ಕೂಡ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನ, ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಅನ್ನ ಒಗ್ಗರಣೆಗೆ ಹಾಕ್ಕೊಂಬಿಟ್ಟಿವಲ್ಲ, ಸ್ಟೌವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ, ಈಗ ಇದನ್ನು ಹಾಕೋಣ. ಕರಿಮೆಣಸಿನ ಪುಡಿ ಹಾಕೋಣ. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಈಗ ಇವನ್ನು ಹಾಕೋಣ. ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಈಗ ಇದನ್ನು ಹಾಕೋಣ. ಕಲಿಸ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಕಲಿಸ್ಕೊಂಡಿವಲ್ಲ, ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನಾವು ಆಲ್ರೆಡಿ ಒಗ್ಗರಣೆಯಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಒಂದು ಸ್ಪೂನ್ ಹಾಕ್ಕೊಂಬಿಡೋಣ. ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಬಿಟ್ಟಿವಲ್ಲ, ಈಗ ರೆಡಿಯಾಗಿದೆ. ಕರಿಮೆಣಸು, ಹಸಿ ಕೊಬ್ಬರಿ, ಆಲೂ ರೈಸ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ. ರೆಡಿಯಾಗಿದೆ ಕರಿಮೆಣಸು, ಹಸಿ ಕೊಬ್ಬರಿ, ಆಲೂ ರೈಸ್. ಈ ರೈಸನ್ನು ಲಂಚ್ ಬಾಕ್ಸಿಗಾದರೂ ಮಾಡ್ಕೋಬೋದು, ಜಾಸ್ತಿ ಟೈಮು ಹಿಡಿಯಲ್ಲ, ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.